ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ ಎ ಆರ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಈಸಿಯಾಗಿ ಒಂದು ಕೇಕ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 3 to 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಸಾಕು. ನಾ ಹೇಗೆ ಮಾಡ್ಕೊಂಡೆ ಅಂತ ನೋಡ್ಕೊಂಬರೋಣ, ಬನ್ನಿ. ನಾನು ಇದಕ್ಕೆ 1-2 packs ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ಸ್ ತೊಗೊಂಡಿದ್ದೀನಿ, ಕ್ರೀಮ್ ಬಿಸ್ಕೆಟ್ಸು. ಓರಿಯೋ ಆದ್ರೂ ಆಗುತ್ತೆ. ಕ್ರೀಮ್ ಬಿಸ್ಕೆಟಿಂದ ಕ್ರೀಮ್ನ ಸಪ್ರೇಟ್ ಮಾಡಿಕೊಂಡು ಬಿಸ್ಕೆಟ್ನ ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ಆ ಕ್ರೀಮ್ ಲೇಯರು ನೀಟಾಗಿ ಬಂದರೆ ಅದನ್ನು ಹಾಗೆ ಎತ್ತಿಟ್ಕೊಳ್ಳಿ. ಇದು ಸ್ವಲ್ಪ ಅಲ್ಲೇ ಕಟ್ಟಾಗ್ತಾಯಿತ್ತು, ಆದಷ್ಟು ಟ್ರೈ ಮಾಡಿ ಎತ್ತಿಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೆ, ಬಟ್ ತುಂಬ ಕಟ್ಟಾಯಿತು, ಒಂದೆರಡಷ್ಟೇ ಉಳ್ಕೊಂತು. ಹೇಗಾದರೂ ಪರವಾಗಿಲ್ಲ, ಕಟ್ಟಾದ್ರೂ ಏನು ಯೋಚನೆ ಇಲ್ಲ. ಜಸ್ಟ್ ಡೆಕೋರೇಷನ್ಗೋಸ್ಕರ ಯೂಸ್ ಮಾಡ್ತೀನಿ ಆ ಕ್ರೀಮ್ನ. ನಮ್ಮ ಪುಟ್ಟ ಮಕ್ಕಳಿರೋದ್ರಿಂದ ಅವರು ಎಲ್ಲ ತೆಗಿವಾಗ ಎತ್ಕೊಂಡು ಎತ್ಕೊಂಡು ತುಂಬ ತಿನ್ಕೊಂಡೇ ಬಿಟ್ಟಿದ್ರು. ಬಿಸ್ಕೆಟ್ಸು ಮತ್ತು ಕ್ರೀಮ್ನ ಈ ಥರ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಬಿಸ್ಕೆಟ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಡ್ರೈ ಪೌಡ್ರು ಮಾಡ್ಕೊಬೇಕು. ಸ್ವಲ್ಪನೂ ನೀರು ಎಲ್ಲ ಏನೂ ಆ್ಯಡ್ ಮಾಡಬಾರ್ದು, ನೀಟಾಗಿ ಡ್ರೈ ಆಗೇ ಪೌಡರ್ ಮಾಡ್ಕೊಬೇಕು. ಅದ್ರ ಜೊತೆಗೆ ಸ್ವೀಟ್ಗೆ ಬೇಕಂದರೆ ಒಂದು 1/2 ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕ್ಕೊಬೇಕು. ನಾ ಇಲ್ಲಿ ಡೈರೆಕ್ಟ್ ಸಕ್ಕರೆನೇ ಹಾಕ್ಕೊತಾ ಇದ್ದೀನಿ, ಸಕ್ಕರೆ ಪುಡಿ ಹಾಕ್ಕೊಂಡ್ರೇ ಒಳ್ಳೆಯದು. ಮಿಕ್ಸಿ ಮಾಡಿಕೊಂಡು ನೀಟಾಗಿ ಪೌಡರ್ ಮಾಡ್ಕೊಂಡಾದಮೇಲೆ ಅದಕ್ಕೆ ನಾನು 1/2 ಕಪ್ಪಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಅದು ಕ್ವಾಂಟಿಟಿ ಎಷ್ಟಿದೆ ಅಷ್ಟು ನೋಡಿಕೊಂಡು ತುಂಬ ತೆಳು ಮಾಡ್ಕೊಳ್ಳೋದು ಬೇಡ. ಹಾಲನ್ನ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡಿಕೊಂಡೆ. ಅದು ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಂದರೆ ಹಾಲನ್ನ ಅಷ್ಟೇ ಆ್ಯಡ್ ಮಾಡ್ಕೊಬೇಕು, ಇಲ್ಲದಿದ್ದರೆ ಬೇಡ. ಅದು ನಾನು ಬ್ಯಾಟರ್ನ ಮತ್ತೆ ಸಪ್ರೇಟ್ ಒಂದು ಬೌಲ್ಗೆ ಹಾಕ್ಕೊಂಡೆ. ಬೌಲ್ಗೆ ಮತ್ತೆ ಈನೋನು ಹಾಕೊತಾರೆ, ಬಟ್ ನಾನು 1/2 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1 ಪಿಂಚ್ ಅಷ್ಟು ಬೇಕಿಂಗ್ ಸೋಡಾ ಎರಡನ್ನು ಹಾಲಿನಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡೆ. ಡೈರೆಕ್ಟಾಗು ಕೂಡ ಹಾಕೊಬೋದು. ಅದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೇಕ್ ಮೋಲ್ಡ್ನ ರೆಡಿ ಮಾಡಿಟ್ಕೊಂಡಿದ್ದೆ ಬಟರ್ ಪೇಪರ್ ಹಾಕ್ಕೊಂಡು. ಬಟರ್ ಪೇಪರ್ ಇಲ್ಲ ಅಂತಂದರೆ ನಾರ್ಮಲ್ ಪೇಪರ್ಗೇ ಎರಡು ಕಡೆನೂ ಎಣ್ಣೆ ಹಚ್ಚಿಬಿಟ್ಟು ಇಟ್ಕೊಂಡ್ರು ಅದು ಬಟರ್ ಪೇಪರ್ ಥರನೇ ವರ್ಕ್ ಆಗುತ್ತೆ. ಕೇಕ್ ಪ್ಯಾಟರ್ನ ಅದರೊಳಗೆ ಎಲ್ಲ ಹಾಕ್ಕೊಂಡು ಒಂದೆರಡು ಟ್ಯಾಪ್ ಮಾಡ್ಕೊಬೇಕು, ಏನಾದ್ರು ಬಬ್ಬಲ್ಸ್ ಇದ್ದರೆ ಹೋಗಲಿ ಅಂತ. ಅದಾದಮೇಲೆ ನಾನು ಓವನ್ನ ಪ್ರೀಹೀಟ್ ಮಾಡಿ ಇಟ್ಕೊಂಡಿದ್ದೆ 180 ಡಿಗ್ರಿನಲ್ಲಿ. ಅದರಲ್ಲಿ 1-30 ಮಿನಿಟ್ಸ್ ಅಷ್ಟು ನಾನು ಇಟ್ಕೊಂಡು ಬೇಕ್ ಮಾಡಿಕೊಂಡೆ. ನಾರ್ಮಲ್ ಕುಕ್ಕರು ಅಥವಾ ಪ್ಯಾನಲ್ಲಿ ಕೂಡ ಅದನ್ನು ಪ್ರೀಹೀಟ್ ಮಾಡಿಬಿಟ್ಟು ಅದರಲ್ಲಿ ಕೂಡ ಬೇಕ್ ಮಾಡ್ಕೊಬೋದು. ನಾನು 30 ಮಿನಿಟ್ಸ್ ಇಟ್ಟಿದ್ದೆ, ಬಟ್ ಮುಂಚೆನೇ ಆಗಿದೆ ಅನ್ನಿಸ್ತಾ ಇತ್ತು. 1-3 ಮಿನಿಟ್ಸ್ ಇದ್ದಾಗಲೇ ನಾನು ನೋಡಿದೆ, ಒಂದು ಕಡ್ಡಿನ ತೊಗೊಂಡು ಟೂತ್ ಪಿಕ್ ತೊಗೊಂಡು ಚುಚ್ಚಿಬಿಟ್ಟು ನೋಡಿದೆ, ಏನೂ ಅಂಟ್ಕೊಂಡಿಲ್ಲ, ಆಗಿತ್ತಂತ ಅಂದ್ಬಿಟ್ಟು ತಗೊಂಡೆ ನಾನು. ಅದನ್ನ ಆಚೆ ಎತ್ತಿಟ್ಟು ಸ್ವಲ್ಪ ಹೊತ್ತು ಕೂಲ್ ಆಗೋಕ್ಬಿಟ್ಟೆ. ಕೂಲ್ ಆದಮೇಲೆ ಒಂದು ಚಾಕುವಿಂದ ಈ ಥರ ಸೈಡ್ಸ್ ಎಲ್ಲ ಸ್ವಲ್ಪ ಫ್ರೀ ಮಾಡಿಕೊಂಡು ಅದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಬಟರ್ ಪೇಪರ್ ಹಾಕಿದ್ರಿಂದ ಒಂದು ಸ್ವಲ್ಪನೂ ಅಂಟ್ಕೊಂಡಿರಲಿಲ್ಲ. ನಾನು ಒಂದೊಂದ್ಸಲ ಡಸ್ಟಿಂಗ್ ಅಷ್ಟೇ ಮಾಡಿಬಿಟ್ಟು ಹಾಕ್ತಿದ್ದೆ, ಆವಾಗ ಸ್ವಲ್ಪ ಅಂಟ್ಕೊತಾಯಿತ್ತು, ಈಸಿಯಾಗಿ ಬರ್ತಾ ಇರಲಿಲ್ಲ. ಬಟ್ ಬಟರ್ ಪೇಪರಿಂದ ಈಸಿಯಾಗಿ ಬಂತು. ಅದನ್ನೆಲ್ಲ ಬಟರ್ ಪೇಪರ್ನೆಲ್ಲ ನೀಟಾಗಿ ನಿಧಾನಕ್ಕೆ ತಕ್ಕೊಂಡೆ. ಕೇಕ್ ತುಂಬ ಚೆನ್ನಾಗಿ ರೆಡಿ ಆಗಿತ್ತು, ಬಟ್ ಡೆಕೋರೇಷನ್ ಏನೂ ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಏನಾದರೂ ಡೆಕೋರೇಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದೇ ಬಿಸ್ಕೆಟ್ಸ್ನಲ್ಲಿ ಕ್ರೀಮಿಂದನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ರೀಮ್ನೆಲ್ಲ ಎತ್ಕೊಂಡು ಸ್ವಲ್ಪ ಫ್ಲವರ್ಸ್ ಥರ ಈ ಥರ ರೆಡಿ ಮಾಡ್ಕೊತಾ ಇದ್ದೆ ನಿಧಾನಕ್ಕೆ. ಅದು ಎಲ್ಲ ಕಟ್ಟಾಗ್ತಾ ಇತ್ತು, ಬಟ್ ನಿಧಾನಕ್ಕೆ ಹ್ಯಾಂಡಲ್ ಮಾಡಿಕೊಂಡು ಫ್ಲವರ್ಸ್ ಥರ ಹಿಂಗೆ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಸಪ್ರೇಟ್ ಕ್ರೀಮ್ ತಂದು ವಿಪ್ಪಡ್ ಕ್ರೀಮ್ ತಂದುಬಿಟ್ಟು ಮಾಡ್ಕೊಬೋದು, ಬಟ್ ನಾ ಬಿಸ್ಕೆಟ್ಸ್ ಅಂದ ಅಷ್ಟೇ ಮಾಡ್ತಾರೆ. ಇದನ್ನ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬ್ಯೂಟಿಫುಲ್ಲಾಗಿ ಮಾಡಬೇಕು ಅಂದ್ಬಿಟ್ಟು ನಾನು ಇದನ್ನಷ್ಟೇ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡ್ತಾ ಇದ್ದೆ. ಈ ಥರ ಇದನ್ನ ಫ್ಲವರ್ಸ್ ಎಲ್ಲ ಮಾಡಿಕೊಂಡು ಇದು ಫೈನಲ್ಲಾಗಿ ಈಗ ಒಂದು ಫ್ಲವರ್ ಮಾಡಿದೆ, ತಕ್ಕಮಟ್ಟೆ ಫ್ಲವರ್ ಥರ ಕಾಣಿಸ್ತಾ ಇತ್ತು. ಕೇಕ್ ಕೂಡ ತುಂಬ ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿತ್ತು. ಅದಕ್ಕೂ ಸ್ವಲ್ಪ ಅದು ಕ್ರೀಮ್ಗೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಮಾಡಿಕೊಂಡು ಫ್ಲವರ್ನ ಒಂದು ಕಡೆ ಇಟ್ಟೆ. ಇನ್ನೊಂದು 1/2 ಕೆ ಕ್ರೀಮ್ ಹಾಕೋಣ ಅಂತ ಕ್ರೀಮ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡೆ ನಿಧಾನಕ್ಕೆ. ಚಾಕುನೇ ಯೂಸ್ ಮಾಡಿಕೊಂಡು ಎಲ್ಲ ಸ್ಪ್ರೆಡ್ ಮಾಡಿಕೊಂಡೆ. ಫ್ಲವರ್ ಮಾಡ್ಕೊಂಡಿದ್ದರಿಂದ ಕ್ರೀಮ್ ಸ್ವಲ್ಪನೇ ಉಳ್ಕೊಂಡಿದ್ದು, ಅದಕ್ಕೆ 1/2 ಮಾತ್ರ ಡಿಸೈನ್ ಮಾಡ್ಕೊತಾ ಇದ್ದೆ. ಇದನ್ನೆಲ್ಲ ನೀಟಾಗಿ ಎಲ್ಲ ಕೋಟ್ ಮಾಡಿಕೊಂಡು ನೀಟಾಗಿ ಫಿನಿಷಿಂಗ್ ಮಾಡಿಕೊಂಡೆ.
ಆದರೂ ಯಾಕೋ ಸ್ವಲ್ಪ ಡಲ್ ಅನ್ನಿಸ್ತಾ ಇತ್ತು, ಅದಕ್ಕೆ ಚಾಕ್ಲೇಟ್ ಸಿರಪ್ ಇತ್ತು ಅದನ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಡಿಸೈನ್ ಆಗಿ ಅದನ್ನೆಲ್ಲ ಮೇಲೆ ಹಾಕ್ಕೊಂಡೆ. ಫೈನಲಾಗಿ ಕೇಕ್ ತುಂಬ ಚೆನ್ನಾಗಿ ರೆಡಿ ಆಗಿತ್ತು, ನೋಡೋಕ್ಕೂ ಚೆನ್ನಾಗಿತ್ತು, ಹಾಗೆ ತಿನ್ನೋ ಕೂಡ ಚೆನ್ನಾಗಿತ್ತು. ನೀವು ಯಾರಾದರೂ ಟ್ರೈ ಮಾಡಬೇಕು, ಈಸಿಯಾಗಿ ಮಾಡಬೇಕು ಅಂದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಅದು ಇದು ಬೇರೆ ಎಲ್ಲ ಹೊರಗಡೆಯಿಂದ ತರಬೇಕು ಆ ಥರ ಏನಿಲ್ಲ, ಈಸಿಯಾಗಿ ಸಿಗೋವಂಥದ್ದೇ ಐಟಮ್ಸ್ನೆಲ್ಲ ಹಾಕ್ಕೊಂಡು ಈಸಿಯಾಗಿ ಆಗೋ ಕೇಕು. ನಾನು ಇದನ್ನು ನಮ್ಮ ಆ್ಯನಿವರ್ಸರಿ ದಿನ ರೆಡಿ ಮಾಡಿಕೊಂಡು ನಾವು ಕಟ್ ಮಾಡಿದ್ದು. ಕೇಕ್ ಟೇಸ್ಟ್ ತುಂಬ ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಯಿತು. ನೀವು ಯಾರಾದರೂ ಟ್ರೈ ಮಾಡಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಕಮೆಂಟ್ನಲ್ಲಿ ತಿಳಿಸಿ ಹೇಗಾಯಿತು ಅಂತ. ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.